ಸೇರಿದಂತೆ ನಾಲ್ಕು ಜಾತಿಗಳನ್ನು ಎಸ್ಸಿ ಪಟ್ಟಿಯಿಂದ ಕೈಬಿಡುವಂತೆ ಹೈಕೋರ್ಟ್ ಆದೇಶವಾಗಿರುವುದನ್ನ ಮರೆತಿರುವ ಶಾಸಕ ಪಿ ರಾಜೀವ್ ಎಸ್ಸಿ ಪಟ್ಟಿಗೆ ಸೇರಿರುವ ನಮಗೆ ಅಂದ್ರೆ ಬೇಡ ಜಂಗಮ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಸಿದ್ದಲಿಂಗಯ್ಯ ಕಿರೇಮಠ ಆರೋಪಿಸಿದ್ರು. ರಾಯಭಾಗ್ ತಹಶೀಲ್ದಾರ್ ಅವರಿಗೆ ಲಿಖಿತ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಕುಡಚಿ ಶಾಸಕ ಪಿ ರಾಜೀವ್ ದಿನಾಂಕ 9/12/2021 ರಂದು ಕಂದಾಯ ಇಲಾಖೆ ಸಚಿವರಿಗೆ ನೀಡಿದ ಮತ್ತು ಜಂಗಮರ ವಿಷಯಕ್ಕೆ ಸಂಬಂಧಿಸಿದಂತೆ ಆ ದಿನಾಂಕದ ಸೂಚನೆಯಿಂದ ಬಾಧೆ ತರಬಹುದಾದ ಬೇಡ ಜಂಗಮ ಪರಿಶಿಷ್ಟ ಜಾತಿಗೆ ಸೇರಿದವರಾದ ನಮಗೆ ಅನ್ಯಾಯವಾಗುತ್ತಿದೆ. ಶಾಸಕ ಪಿ ರಾಜೀವ್ ಅವರು ನೀಡಿದ ಸೂಚನೆಗಳನ್ನು ಅಂಗೀಕರಿಸಬಾರದೆಂದು ಮನವಿ ಮಾಡಿಕೊಂಡರು. ಅಧಿಕಾರಿಗಳು ಲಂಚ ಪಡೆದು ಬೇಡ ಜಂಗಮ ಸಮುದಾಯಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ವಿತರಿಸುತ್ತಿದ್ದಾರೆ ಎಂದು ಆಧಾರ ರಹಿತವಾದ ಆರೋಪ ಮಾಡುತ್ತಿದ್ದಾರೆ. ಇದು ಅವರ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ. ನಮ್ಮ ಸಮುದಾಯದವರು ಈಗಾಗಲೇ ಪಡೆದಿರುವ ಹಾಗೂ ಪಡೆಯುತ್ತಿರುವ ಬೇಡ ಜಂಗಮ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಗಳು ಕ್ರಮಬದ್ಧ ಹಾಗೂ ಕಾಯ್ದೆ ಮತ್ತು ಸಂವಿಧಾನ ಬದ್ಧವಾಗಿರುತ್ತವೆ. ಇದಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದು ಗುಡುಗಿದ್ರು. ಮೈಸೂರು, ಧಾರವಾಡ, ಚಿಕ್ಕಮಗಳೂರು, ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆಗಳಲ್ಲೂ ಬೇಡ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಗಳನ್ನು ನೀಡುತ್ತಿದ್ದು ಕುಡಚಿ ಮತಕ್ಷೇತ್ರದಲ್ಲಿ ಮಾತ್ರ ನಾವು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರದಿಂದ ವಂಚಿತರಾಗುತ್ತಿದ್ದೇವೆ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಇದೇ ವೇಳೆ ಶಾಸಕ ಪಿ ರಾಜೀವ್ ಅವರ ವಿರುದ್ಧ ಘೋಷಣೆ ಕೂಗುತ್ತಾ ಬಂದ ಹೋರಾಟಗಾರರು ಮಿನಿ ವಿಧಾನಸೌಧ ತಲುಪಿದ ಬಳಿಕ ರಾಯಭಾಗ್ ತಹಶೀಲ್ದಾರ್ ಅವರಿಗೆ ಲಿಖಿತ ರೂಪದ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮುಗಳಖೋಡ್, ಪಾಲ್ಭಾವಿ, ಹಾರುಗೇರಿ ಮತ್ತು ದಿಗ್ಗೇವಾಡಿ ಸೇರಿದಂತೆ ರಾಯಭಾಗ್ ತಾಲೂಕಿನ ಬೇಡ ಜಂಗಮ ಸಮುದಾಯದ ಎಲ್ಲ ಹೋರಾಟಗಾರರು ಭಾಗವಹಿಸಿದ್ದರು. ಏನ್ ಸರ್ ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಸಿದ್ದಲಿಂಗಯ್ಯ ಹಿರೇಮಠ ಅಂತ ಹೇಳ್ರಿ. ಏನ್ ಮನವಿ ಕೊಟ್ಟ್ರಿ? ಮನವಿ ಅಂತಂದ್ರೆ ಈಗ ಆಲ್ರೆಡಿ ಕುರ್ಚಿ ಶಾಸಕ ಪಿ ರಾಜು ಅವರು ಪದೇ ಪದೇ ಏನೈತಿ ಪೂರ್ತಿ ಸಂಪೂರ್ಣವಾಗಿ ಸಮಾಜದ ಬೇಡ ಜಂಗಮ ಸಮಾಜದ ಆಚಾರ ವಿಚಾರಗಳು ಮುಂದೆ ಸರ್ಕಾರದ ಆದೇಶ ಪ್ರತಿಗಳು ಅಥವಾ ಉಚ್ಚ ನ್ಯಾಯಾಲಯದ ಆದೇಶಗಳು ಯಾವುದೂ ಪರಿಶೀಲನೆ ಮಾಡದೆ ಪದೇ ಪದೇ ಬೇಡ ಜಂಗವನ್ನು ಗುರಿಯಾಗಿಸಿಕೊಂಡು ಅದನ್ನು ನಮ್ಮನ್ನು ಅಧಿಕಾರಗಳ ಮೇಲೆ ಒಂದು ಬ್ರಹ್ಮಾಸ್ತ್ರ ಅಂದ್ರೆ ವಿನಾಕಾರಣ ಒಂದು ಏನೈತಿ ಅವ್ರ ಮೇಲೆ ನಿಮಗೆ ಏನು ಬೇಕಂತ ಹೋರಾಟ ಮಾಡಿ? ಇಲ್ಲ, ನಮ್ದು ಏನೈತಿ ಈಗ ಆಲ್ರೆಡಿ ನಾವೇನೈತಿ ಸಂವಿಧಾನಬದ್ಧವಾಗಿ ನಾವು ನಮ್ಮ ಸಮಾಜ ಪರಿಶಿಷ್ಟ ಜಾತಿ ಜಾತಿ ಒಳಗೈತಿ ಅದನ್ನೇನೈತಿ ವ್ಯವಸ್ಥಿತವಾಗಿ ಅದೇನೈತಿ ನೀವು ತಲಾಟೆ ಪಾತ್ರ ಅವ್ರ ಕೆಲಸ ಮಾಡಲಿ, ಸರ್ಕಲ್ ಪಾತ್ರ ಸರ್ಕಲ್ ಮಾಡಲಿ. ಕರ್ನಾಟಕ ರಾಜ್ಯದಾಗ ಮತ್ತೆ ಎಲ್ಲರೂ ಕೊಟ್ಟಾರೇನ್ರಿ ಸರ್ಟಿಫಿಕೇಟ್? ಎಲ್ಲಿ ಕೊಟ್ಟಾರ್ರಿ? ಎಲ್ಲಿ ಕೊಟ್ಟ ನೋಡ್ರಿ, ರಾಜ್ಯವ್ಯಾಪಿ ಐತಿ ನೋಡ್ರಿ. ಆಯಾ ಕಾಲಕ್ಕೆ ಸಮಾಜ ಕಲ್ಯಾಣ ಹೊಡಿಸಿದಂತ ಆದೇಶಗಳದಾವ ಸ್ಪಷ್ಟದ್ರಾಗೈತಿ. ಏನಿಲ್ಲ, 1921 ನಿಜಾಮ್ ಹೈದರಾಬಾದ್ ನಿಜಾಮರ ಕಾಲ ಒಳಗೆ ಡಿಫ್ರೆನ್ಸ್ ಕ್ಲಾಸ್ ಪಟ್ಟಿಯಲ್ಲಿ ಇದ್ವಿ. ಆ ನಂತರ 1936 ಒಳಗೆ ಬ್ರಿಟಿಷ್ ಗೌರ್ಮೆಂಟ್ ಒಂದು ಡಿಫ್ರೆನ್ಸ್ ಕ್ಲಾಸ್ ಪಟ್ಟಿ ಮಾಡ್ತು. ಅದರಲ್ಲಿ ಜಂಗಮರು ನಾವು ಡಿಫ್ರೆನ್ಸ್ ಕ್ಲಾಸ್ನ ಪಟ್ಟಿದ್ವಿ. ಅದನ್ನ ಏನು ಮಾಡಿದ್ರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋ ಟೈಮ್ಗೆ ನಮ್ಮ ಡಿಫ್ರೆನ್ಸ್ ಕ್ಲಾಸ್ ಅಂದ್ರೆ ವಿ ಆರ್ ರಿಲಿಜಿಯಸ್ ಬೇಗರ್ಸ್. ನಾವು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಮೇಲೆ ನಾವು ಯಾರೂ ಭಿಕ್ಷೆ ಬೇಳಬಾರ್ದು ಅನ್ನೋ ಸಲುವಾಗಿ ಒಂದೇನೈತಿ ಆರ್ಥಿಕವಾಗಿ ಅವರು ಸದೃಢ ಸಲುವಾಗಿ ನಮ್ಮ ಚಿದಾನಂದ ಐಹೊಳೆ, ಸತ್ಯಂ ನ್ಯೂಸ್, ರಾಯಬಾಗ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.